ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ರಿಗೂ ಇನ್ನನ ತರಗತಿಗೆ ಸ್ವಾಗತ. ನಾನು ವೆಂಕಟೇಶ್ ಆರ್ ಎಸ್, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, ಶ್ರೀ ಎಚ್ ಡಿ ದೇವೇಗೌಡ ಸರ್ಕಾರಿ ಉತ್ತಮ ದರ್ಜೆ ಕಾಲೇಜು, ಪಡುಲಿಪ್ಪೆ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ತರಗತಿಗಳಲ್ಲಿ ಇತಿಹಾಸ ಲೇಖನ ಕಲೆಯ ಬಗ್ಗೆ ಚರ್ಚೆ ಮಾಡುತ್ತಾ ಗ್ರೀಕ್ ಲೇಖನ ಕಲೆ, ರೋಮನ್ ಚರಿತ್ರ ಲೇಖನ ಕಲೆ, ಮಧ್ಯಯುಗದ ಅರಬ್ ಚರಿತ್ರ ಲೇಖನ ಕಲೆ, ಚರ್ಚ್ ಇತಿಹಾಸ ಲೇಖನ ಕಲೆಗಳ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಿದ್ವಿ. ಹಾಗೆಯೇ ಕಾರ್ಟಿಷಿಯನ್ ಮತ್ತು ಕಾರ್ಟಿಷಿಯನ್ ವಿರೋಧಿ ಇತಿಹಾಸ ಲೇಖನ ಕಲೆಯ ಬಗ್ಗೆಯೂ ಸಹ ಚರ್ಚೆ ಮಾಡಿದ್ವಿ. ವಿದ್ಯಾರ್ಥಿಗಳೇ, ನಾವು ಈ ದಿನ ಎನ್ಲೈಟನ್ಮೆಂಟ್ ಹಿಸ್ಟೋರಿಯೋಗ್ರಫಿ ಅಥವಾ ಜ್ಞಾನೋದಯ ಯುಗದ ಇತಿಹಾಸ ಲೇಖನ ಕಲೆ, ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋಣ, ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಜ್ಞಾನೋದಯ ಇತಿಹಾಸ ಲೇಖನ ಕಲೆಯ ಒಂದು ಬೆಳವಣಿಗೆಯನ್ನು ನಾವು ನೋಡಿದರೆ, ಕ್ರಿಸ್ತಶಕ 18ನೇ ಶತಮಾನದ ಉತ್ತರಾರ್ಧ ಮತ್ತು 19ನೇ ಶತಮಾನದ ಪೂರ್ವಾರ್ಧ ಕಾಲವನ್ನು ಜ್ಞಾನೋದಯ ಯುಗವೆಂದು ನಾವು ಕರೀತೀವಿ. ಅಂದರೆ 18ನೇ ಶತಮಾನದ ಪೂರ್ವಾರ್ಧ ಮತ್ತು 19ನೇ ಶತಮಾನದ 18ನೇ ಶತಮಾನದ ಉತ್ತರಾರ್ಧ ಮತ್ತು 19ನೇ ಶತಮಾನದ ಪೂರ್ವಾರ್ಧ, ಈ ಒಂದು ಅವಧಿಯೇ ಜ್ಞಾನೋದಯ ಯುಗ. ಈ ಜ್ಞಾನೋದಯ ಯುಗ ಬೌದ್ಧಿಕ ಕ್ರಾಂತಿಯ ಪರಾಕಾಷ್ಠತೆಯನ್ನು ಪ್ರತಿನಿಧಿಸ್ತಿತ್ತು. ಈಗ ಆಲ್ರೆಡಿ ನಾವು ಇವೆಲ್ಲ ಹಿಂದಿನ ತರಗತಿಗಳಲ್ಲಿ ರೆನೆಸಾನ್ಸ್ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀರಿ, ತಿಳ್ಕೊಂಡಿದ್ದೀರಿ. ಅಂದರೆ ಪುನರುಜ್ಜೀವನ ಚಳವಳಿಯ ಬಗ್ಗೆ. ಸೊ ಆ ಪುನರುಜ್ಜೀವನ ಚಳವಳಿಯಿಂದಾಗಿ ಅದೊಂದೇ ಜ್ಞಾನೋದಯ. ಇದು ಒಂದು ರೀತಿ ಬೌದ್ಧಿಕ ಕ್ರಾಂತಿ. ಕ್ರಿಸ್ತಶಕ 14, 15 ಮತ್ತು 16ನೇ ಶತಮಾನದಲ್ಲಿ ಯುರೋಪಿನಲ್ಲಿ ನಡೆದಂಥ ಬೌದ್ಧಿಕ ಮತ್ತು ಸಾಂಸ್ಕೃತಿಕ ಚಳವಳಿಯೇ ಪುನರುಜ್ಜೀವನ ಚಳವಳಿ. ಆ ಪುನರುಜ್ಜೀವನ ಚಳವಳಿಯಿಂದಾಗಿ ಜ್ಞಾನೋದಯ ಯುಗ ಆರಂಭ ಆಯಿತು. ಇದೊಂದು ರೀತಿ ಬೌದ್ಧಿಕ ಕ್ರಾಂತಿಯ ಪರಾಕಾಷ್ಠತೆಯನ್ನು ಮೂಡಿತು. ಇದು ಕ್ರಿಸ್ತಶಕ 17ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಪ್ರಾರಂಭ ಆಗಿ 18ನೇ ಶತಮಾನದಲ್ಲಿ ಫ್ರಾನ್ಸಿನಲ್ಲಿ ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳುತ್ತೆ. ಅಂದರೆ ನಂತರ ದಿನದಲ್ಲಿ ಅದು ಫ್ರಾನ್ಸ್ನಲ್ಲಿ ಹೆಚ್ಚು ಹೆಚ್ಚು ಅಭಿವೃದ್ಧಿಯಾಗುತ್ತೆ. ಈ ಜ್ಞಾನೋದಯದ ಬೆಳವಣಿಗೆಯ ಅತ್ಯಂತ ಪ್ರಮುಖವಾದಂಥ ಅಂಶ ಏನಪ್ಪ ಅಂದರೆ ವೈಚಾರಿಕತೆ, ವಾಸ್ತವತೆ ಮತ್ತು ಜಾತ್ಯತೀತತೆ. ಇವು ಈ ಜ್ಞಾನೋದಯ ಯುಗದ ಒಂದು ಅತ್ಯಂತ ಪ್ರಮುಖವಾದಂಥ ಲಕ್ಷಣಗಳು. ಹಾಗೆಯೇ ನಾವು ಇದ್ರ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಇದರ ಪ್ರಮುಖವಾದಂಥ ಜ್ಞಾನೋದಯ ಯುಗದ ಚಿಂತನ ರೂಪಗಳು ಯಾವ ರೀತಿ ಇದ್ವು ಅನ್ನೋದನ್ನು ನೋಡೋಣ. ಈಗ ಇದು ಒಟ್ಟು 4 ಚಿಂತನ ರೂಪಗಳ ಆಧಾರದ ಮೇಲೆ ನಿಂತಿದ್ದಂಥ ಒಂದು ಇತಿಹಾಸ ಲೇಖನ ಕಲೆ ಆಗಿತ್ತು. ಸೊ ಅದರ ಮೊದಲನೇ ಅಂಶ ಯಾವುದಪ್ಪ ಅಂದರೆ, ವಿವೇಚನೆಗೆ ಸಮರ್ಥನೆಯೊಂದೇ ಮೋಸ ಹೋಗಲಾಗದ ಮಾರ್ಗದರ್ಶಿ ಅನ್ನೋದು ಮೊದಲನೇ ಆಧಾರ ಸ್ತಂಭ. ಎರಡನೇದಾದಪ್ಪ ಅಂದರೆ, ಸಮರ್ಥನೆ ಮತ್ತು ಸಹಜ ಪ್ರವೃತ್ತಿ ಮಾನವ ಪರಿಪೂರ್ಣತೆ ಹೊಂದಲು ಮಾರ್ಗದರ್ಶಿ ಅನ್ನೋದು. ಮೂರನೇದು, ಸರಳವು ಮತ್ತು ಅತಿ ಸ್ವಾಭಾವಿಕವೂ ಆದ ಸಮಾಜ ವಿನ್ಯಾಸವು ಅತಿ ಉತ್ತಮವಾದದ್ದು ಅಂತ ಅನ್ನೋದು ಮೂರನೇ ಒಂದು ಆಧಾರ ಆಗಿತ್ತು. ಹಾಗೆಯೇ ನಾಲ್ಕನೇದು ಯಾವುದಪ್ಪ ಅಂದರೆ, ಜಗತ್ತು ಅನನ್ಯ ನಿಯಮಗಳಿಂದ ನಿಶ್ಚಯಿಸಲ್ಪಟ್ಟಿರೋದ್ರಿಂದ ಅವುಗಳನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು. ಅಂದರೆ ಜಗತ್ತು ಒಂದು ಯಂತ್ರವಾಗಿದ್ದು ಅದು ಅನನ್ಯ ನಿಯಮಗಳಿಂದ ನಿಶ್ಚಯಿಸಲ್ಪಟ್ಟಿದೆ, ಅದರಿಂದ ಅದನ್ನು ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಪ್ರಕೃತಿಯ ಅನುಕ್ರಮ ಸಮಗ್ರವಾಗಿ ಏಕಪ್ರಕಾರದಲ್ಲಿರುವುದರಿಂದ ದೈವದ ಮಧ್ಯಪ್ರವೇಶದಿಂದ ಯಾವ ಮಾರ್ಪಾಡು ಆಗುವುದಿಲ್ಲ. ಇವು ಈ 4 ಅಂಶಗಳು ಜ್ಞಾನೋದಯದ ಚಿಂತನಾ ರೂಪಗಳಾಗಿದ್ದವು. ಅಂದರೆ ಅದಕ್ಕೆ ಆಧಾರ ಸ್ತಂಭದಂತೆ ಇತ್ತು. ಸೊ ಇದು ಈ ಜ್ಞಾನೋದಯಗ ಪುರೋಹಿತರು ಮತ್ತು ನಿರಂಕುಶಾಧಿಪತಿಗಳು ಜನರನ್ನು ರಜಾಪೀಡಿತ ಕೃತ್ಯಗಳಲ್ಲಿ ತೊಡಗುವಂತೆ ಮಾಡ್ತಾರೆಂದು ಪ್ರತಿಪಾದಿಸುತ್ತೆ. ಅಂದರೆ ಪುರೋಹಿತರು
ಹಾಗೇನೆ ನಿರಂಕುಶಾಧಿಪತಿ ಅಧಿಪತಿಗಳು ಅಂದರೆ ಸಾರ್ವಭೌಮ ಅಧಿಕಾರಿಗಳು ರಾಜರುಗಳು ಇವರನ್ನು ಪ್ರಜಾಪೀಡಿತ ಕೃತ್ಯಗಳಲ್ಲಿ ತೊಡಗುವಂತೆ ಮಾಡ್ತಾರೆ ಅನ್ನೋದನ್ನು ಇದು ಪ್ರತಿಪಾದಿಸುತ್ತೆ. ಹಾಗೆಯೇ ನಾಗರಿಕತೆಯ ಮುನ್ನಡೆ ಅವರ ನಿರಂಕುಶಾಧಿಕಾರವನ್ನು ಚಿರಸ್ಮರಣೀಯ ಮಾಡಲು ಸಹ ಸಹಾಯಕ ಆಗುತ್ತೆ ಅನ್ನೋ ಒಂದು ಮಾತನ್ನು ಇದು ಹೇಳುತ್ತೆ. ಈ ಜ್ಞಾನೋದಯದ ಇತಿಹಾಸ ಲೇಖನ ಕಲೆಯ ಪ್ರಮುಖವಾದಂಥ ಒಂದು ಬೆಳವಣಿಗೆ ಆಗಿದ್ದು ಅದಕ್ಕೆ ಉತ್ತೇಜನ ಸಿಕ್ಕಿದಂಗಾಗಿದ್ದು ಯಾವುದಪ್ಪ ಅಂತಂದರೆ ರೇನೆ ಡಕಾರ್ಟೆ, ಸ್ಪಿನೋಜಾ ಮತ್ತು ಹಾಬ್ಸ್ರ ತರ್ಕವಾದ. ಹಿಂದಿನ ತರಗತಿಗಳಲ್ಲಿ ನಾವು ಚರ್ಚೆ ಮಾಡಿದ್ವಿ ರೇನೆ ಡಕಾರ್ಟೆ ಅಂದರೆ ಕಾರ್ಟಿಷಿಯನ್ ಸಿದ್ಧಾಂತ, ಸಂದೇಹವಾದ ಮತ್ತು ಅದರ ಪ್ರತಿಪಾದಕನಾದಂಥ ಸ್ಪಿನೋಜಾ ಹಾಗೂ ಹಾಬ್ಸ್ರವರ ತರ್ಕವಾದ. ಇದು ಜ್ಞಾನೋದಯ ಇತಿಹಾಸ ಲೇಖನ ಕಲೆಗೆ ಒಂದು ರೀತಿ ಆಧಾರ ಆಗುತ್ತೆ, ಒಂದು ರೀತಿ ಉತ್ತೇಜನ ಕೊಟ್ಟಂಗೆ ಆಗುತ್ತೆ. ನಾನು ಹಿಂದೆ ಹೇಳಿದ್ದೆ ಕಾರ್ಟಿಷಿಯನ್ ಸಿದ್ಧಾಂತವನ್ನು ಹೇಳುವಂಥ ಸಂದರ್ಭದಲ್ಲಿ, ಕಾರ್ಟಿಷಿಯನ್ ವಿರೋಧಿ ಸಿದ್ಧಾಂತವನ್ನು ಪ್ರತಿಪಾದಿಸುವಂಥ ಸಂದರ್ಭದಲ್ಲಿ ಡೆಕಾರ್ಟೆ ಕೇವಲ ಗಣಿತ ಮಾತ್ರ ನಿಜವಾದಂಥ ಜ್ಞಾನ ಅಂತ ಹೇಳಿರ್ತಾನೆ, ಉಳಿದವೆಲ್ಲ ಜ್ಞಾನದ ವಿಷಯಗಳಲ್ವೇ ಅಲ್ಲ, ಇತಿಹಾಸ ಜ್ಞಾನದ ವಿಷಯ ಅಲ್ವೇ ಅಲ್ಲ ಅಂತ ಹೇಳಿರ್ತಾನೆ. ಆದರೆ ಅದನ್ನು ವಿರೋಧಿಸಿ ಇತಿಹಾಸಕಾರರು ತಮ್ಮ ಲೇಖನಗಳ ಇತಿಹಾಸ ಲೇಖನ ಕಲೆಯನ್ನು ಅಭಿವೃದ್ಧಿಪಡಿಸ್ತಾರೆ. ಸೊ ಆ ಒಂದು ತರ್ಕವಾದ ಈ ಒಂದು ಇತಿಹಾಸ ಲೇಖನ ಕಲೆಗೆ, ಜ್ಞಾನೋದಯ ಇತಿಹಾಸ ಲೇಖನ ಕಲೆಗೆ ಉತ್ತೇಜನ ನೀಡಿದಂಗೆ ಆಗುತ್ತೆ. ಸೊ ಇಲ್ಲಿ ಐಸಾಕ್ ನ್ಯೂಟನ್ ಮತ್ತು ಜಾನ್ ಲಾಕ್ ಈ ಚಳವಳಿಯ ಒಂದು ರೀತಿಯ ನಿಜವಾದ ಸ್ಥಾಪಕರು ಅಂತಂದು ನಾವು ಹೇಳ್ಬೋದು. ಹೆಂಗಪ್ಪ ಅಂತಂದರೆ ಐಸಾಕ್ ನ್ಯೂಟನ್ ತನ್ನ ತಾಂತ್ರಿಕ ಅರ್ಥ ವಿವರಣೆಯನ್ನು ಇತಿಹಾಸದ ಬೆಳವಣಿಗೆಗೆ ಉಪಯೋಗಿಸ್ತ, ನಾವೆಲ್ಲ ತಿಳ್ಕೊಂಡಿದ್ದೀವಿ. ಐಸಾಕ್ ನ್ಯೂಟನ್ ಒಬ್ಬರು ಪ್ರಸಿದ್ಧನಾದಂಥ ವಿಜ್ಞಾನಿ, ಅವನು ತನ್ನ ತಾಂತ್ರಿಕ ಅರ್ಥ ವಿವರಣೆಯನ್ನು ಇತಿಹಾಸದ ಬೆಳವಣಿಗೆ ಉಪಯೋಗಿಸ್ತ. ಪ್ರಕೃತಿಯ ಪ್ರತಿಯೊಂದು ಘಟನೆಯು ಸಾರ್ವಲೌಕಿಕ ನಿಯಮಗಳಿಂದ ನಿಶ್ಚಯಿಸಲ್ಪಟ್ಟಿರುತ್ತೆ, ಅವುಗಳನ್ನು ಗಣಿತ ಶಾಸ್ತ್ರದ ತತ್ವಗಳಂತೆ ನಿಷ್ಕೃಷ್ಟವಾಗಿ ನಾವು ಸೂತ್ರೀಕರಿಸ್ಬೋದು. ಹಾಗೆಯೇ ವಿಜ್ಞಾನದ ಕರ್ತವ್ಯ ಈ ನಿಯಮಗಳನ್ನು ಕಂಡುಹಿಡಿಯುವುದಾದರೆ ಈ ನಿಯಮಗಳು ಎಡೆತಡೆ ಇಲ್ಲದೆ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಡುವುದು ಮಾನವನ ಕರ್ತವ್ಯ ಆಗಿದೆ ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ಮತ್ತೊಬ್ಬ ಅತ್ಯಂತ ಪ್ರಮುಖವಾದಂಥ ವ್ಯಕ್ತಿ ಯಾರಪ್ಪ ಅಂದರೆ ಲಾಕ್, ಜಾನ್ ಲಾಕ್. ಡಕಾರ್ಟೆಯ ಸಂದೇಹವಾದವನ್ನು ಅವನು ನಿರಾಕರಿಸ್ತಾನೆ, ನಿರಾಕರಿಸ್ಬಿಟ್ಟು ಹಾಬ್ಸ್ನ ಸಂವೇದನಾ ಜ್ಞಾನವನ್ನು ವಿಧಿಬದ್ಧವಾದ ವಿಚಾರ ಸರಣಿಯಾಗಿ ಬೆಳೆಸಿದಂಥವನು ಈ ಹಾಬ್ಸ್. ಸೊ ಅವರ ಸಂದೇಹ ಅವನು ವಿಧಿಬದ್ಧವಾಗಿ ಬೆಳೆಸ್ತಾನೆ. ಈ ವಿಚಾರ ಸರಣಿ ಜ್ಞಾನೋದಯ ದರ್ಶನದ ಒಂದು ರೀತಿ ಕೇಂದ್ರ ಬಿಂದು ಆಯಿತು, ಜ್ಞಾನೋದಯದ ಇತಿಹಾಸ ಲೇಖನ ಕಲೆಯ ಕೇಂದ್ರ ಬಿಂದು ಆಯಿತು. ಲಾಕ್ರವರ ಪ್ರಕಾರ ಏನಪ್ಪ ಅಂದರೆ ಜ್ಞಾನ ಇಂದ್ರಿಯ ಸಂವೇದನದಿಂದ ಉದಯಿಸುತ್ತೆ. ಸೊ ಜನನ ಕಾಲದಲ್ಲಿ ಮಾನವನ ಮನಸ್ಸು ಬರಿದಾದ ಫಲಕ ಆಗಿರುತ್ತೆ, ಅಂದರೆ ಹುಟ್ಟಿದಂಥ ಸಂದರ್ಭದಲ್ಲಿ ಮಾನವನ ಮನಸ್ಸಿನ ರೀತಿ ಬಿಳಿ ಹಾಳೆ ಇದ್ದಂಗೆ ಇರುತ್ತೆ. ಆದರೆ ಅನುಭವಗಳನ್ನು ಸರಳವಾದ ಭಾವನೆಗಳ ರೂಪದಲ್ಲಿ ಅದು ಗ್ರಹಿಸುತ್ತೆ. ಹಾಗೆಯೇ ಇಂದ್ರಿಯ ಅನುಭವ ಈ ಭಾವನೆಗಳನ್ನು ಕಚ್ಚಾ ವಸ್ತುಗಳ ರೂಪದಲ್ಲಿ ಒದಗಿಸಿದರೆ ಸಮರ್ಥನೆ ಅವುಗಳನ್ನು ಜ್ಞಾನದ ಅಂಗಗಳಾಗಿ ವ್ಯವಸ್ಥಿತಗೊಳಿಸುತ್ತೆ ಅನ್ನೋ ಮಾತನ್ನು ಲಾಕ್ ಹೇಳಿರ್ತಾನೆ. ಹಾಗಾಗಿ ಈ ಒಂದು ರೀತಿ ವೈಚಾರಿಕತೆಯನ್ನು ಬೆಳೆಸ್ಕೊಂಡಂಥ ಒಂದು ಇತಿಹಾಸ ಲೇಖನ ಕಲೆಯಾಗಿ ಇಲ್ಲಿ ಬೆಳವಣಿಗೆ ಆಗುತ್ತೆ. ನಾವಿಲ್ಲಿ ಗಮನಿಸಬೇಕಾದಂಥ ಮತ್ತಂಥ ಅಂಶ ಏನಪ್ಪ ಅಂದರೆ ಈ ಯುಗದಲ್ಲಿ ಪರಂಪರೆಗಳನ್ನು, ಧರ್ಮ ಗ್ರಂಥಗಳನ್ನು ಮತ್ತು ನಂಬಿಕೆಗಳ ದೋಷರಹಿತತೆಯನ್ನು ಪ್ರಶ್ನಿಸ್ತಾರೆ. ದಿವ್ಯವಾಣಿಯನ್ನು ತಿರಸ್ಕರಿಸಿ ವೈಚಾರಿಕತೆಯನ್ನು ಪುರಸ್ಕರಿಸ್ತಾರೆ. ಹಾಗೆಯೇ ಈ ಯುಗದ ಇತಿಹಾಸಕಾರರು ಧರ್ಮದ ಕಪಿಮುಷ್ಟಿ ಇತಿಹಾಸವನ್ನು ಧರ್ಮದ ಕಪಿಮುಷ್ಟಿಯಿಂದ ಮುಕ್ತಗೊಳಿಸ್ತಾರೆ. ಯಾಕೆಂತಂದರೆ ಧರ್ಮ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುತ್ತೆ ಮಧ್ಯಯುಗದಲ್ಲಿ. ಸೊ ಅವರು ಇದನ್ನು ಧರ್ಮದ ಕಪಿ ಮುಷ್ಟಿಯಿಂದ ಮುಕ್ತಿಗೊಳಿಸ್ತಾರೆ. ಹಾಗೆಯೇ ಮಧ್ಯಯುಗದ
ಚರ್ಚ್ ಇತಿಹಾಸವನ್ನು ಕೂಡ ಇಲ್ಲಿ ತಿರಸ್ಕರಿಸ್ತಾರೆ. ಯಾಕಪ್ಪ ಅಂತಂದರೆ ಅದು ಮೌಢ್ಯಗಳು, ಅವೈಚಾರಿಕತೆ, ಅಸತ್ಯ, ಅನಾಗರಿಕ ಅಸಮಾನತೆಗಳು, ದಾಸತ್ವ, ಕ್ರೌರ್ಯ ಇವೆಲ್ಲವನ್ನೂ ಒಳಗೊಂಡಿದ್ದಂಥ ಒಂದು ಅಂಶ ಆಗಿತ್ತು. ಸೊ ಚರ್ಚಿನ ಹಿಡಿತದಲ್ಲಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಹಾಗೂ ಪ್ರಗತಿಪರ ವಿಚಾರಗಳಿಗೆ ಅವಕಾಶವೇ ಇರಲಿಲ್ಲ. ಸೊ ಹಾಗಾಗಿ ಚರ್ಚಿನ ಹಿಡಿತದಿಂದ ಹೊರಬರದ ಹೊರತು ಸರ್ವತೋಮುಖ ಪ್ರಗತಿ ಸಾಧ್ಯವೇ ಇರಲಿಲ್ಲ ಎನ್ನುವಂಥ ನಿರ್ಧಾರಕ್ಕೆ ಇತಿಹಾಸಕಾರರು ಬಂದಿದ್ದರು, ಈ ಯುಗದ ಇತಿಹಾಸಕಾರರು. ಮತ್ತು ನಾವಿಲ್ಲಿ ಗಮನಿಸಬೇಕಾದಂಥ ಮತ್ತೊಂದು ಅಂಶ ಏನಪ್ಪ ಅಂತಂದರೆ, ಈ ಒಂದು ಅವಧಿಯಲ್ಲಿ ಗ್ರೀಕ್ ಮತ್ತು ರೋಮನ್ ಹಾಗೂ ಮಧ್ಯಯುಗೀನ ಇತಿಹಾಸ ಲೇಖನ ಕಲೆಗಳಿಗೆ ವಿರುದ್ಧವಾಗಿದ್ದ ಹಾಗೂ ಹೆಚ್ಚು ನಿಷ್ಪಕ್ಷಪಾತವಾಗಿದ್ದ ದೃಷ್ಟಿಕೋನವನ್ನು ಅಳವಡಿಸ್ಕೊಂಡು ವಿಶಿಷ್ಟ ಲಕ್ಷಣಗಳಿಂದ ಕೂಡಿದ್ದ ಇತಿಹಾಸ ಲೇಖನ ಕಲೆ ಆರಂಭ ಆಯಿತು. ಇಲ್ಲಿ ಸಂಪೂರ್ಣವಾಗಿ ತರ್ಕ ಕ್ರಮವನ್ನೇ ಬಳಸ್ಕೊಳ್ತಾರೆ ಇತಿಹಾಸಕಾರರು. ಮಾನವ ಪ್ರಧಾನ ದೃಷ್ಟಿಗಿಂತ ಮಾನವನ ಹಿತಸಾಧನೆಯ ತತ್ವವೇ ಇಲ್ಲಿ ಬಹಳ ಮುಖ್ಯ ಆಗಿರುತ್ತೆ. ಆ ಅಂಶವನ್ನಾಗ ಅದರೊಳಗೆ ಇಟ್ಕೊಂಡು ಬಳಿತಾರೆ ಇಲ್ಲಿ. ಸೊ ಲ್ಯಾಟಿನ್ ಭಾಷೆಯಲ್ಲಿ ರಚಿಸಲಾಗಿದ್ದಂಥ ಇತಿಹಾಸಗಳು ಇಲ್ಲಿ ಈ ಒಂದು ಅವಧಿಯಲ್ಲಿ ವಿರಳವಾಗ್ತಾ ಬರುತ್ತೆ. ಅದಕ್ಕೆ ಬದಲಾಗಿ ರಾಷ್ಟ್ರೀಯ ಭಾಷೆಗಳು ಅಂದರೆ ಜನಸಾಮಾನ್ಯರ ಭಾಷೆಯಲ್ಲಿ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಆರಂಭ ಮಾಡುತ್ತಾರೆ. ಹಾಗೆಯೇ ಈ ಯುಗದ ವಿದ್ವಾಂಸರು ಹಳೆಯದನ್ನೆಲ್ಲ ಚಿನ್ನದಂತೆ ಅಮೂಲ್ಯವಾದುದು ಮತ್ತು ಇನ್ನವರು ಹೇಳಿದ್ದೆಲ್ಲ ಸತ್ಯ ಹಾಗೂ ಬರೆದಿದ್ದೆಲ್ಲನೂ ಸತ್ಯ ಎಂಬುದನ್ನು ಇವರು ಒಪ್ಕೊಳ್ಳೋದಿಲ್ಲ. ಎಲ್ಲವನ್ನು ತರ್ಕದ ಹೊರೆಗಲ್ಲಿಗೆ ಹಚ್ಚಿ ಅವರು ನೋಡ್ತಾರೆ. ಹಾಗಾಗಿ ಇಲ್ಲಿ ವೈಚಾರಿಕತೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುತ್ತೆ. ಹಾಗೆಯೇ ಇಲ್ಲಿ ಗಮನಿಸಬೇಕಾದಂಥ ಮತ್ತೊಂದು ಅಂಶ ಏನಪ್ಪ ಅಂತಂದರೆ, ವಿದ್ವಾಂಸರು ಕತ್ತಲೆಯ ಮಧ್ಯಯುಗಗಳ ಒಂದು ಅರೆ ತಿಳುವಳಿಕೆ ಅಂಧಕಾರ ಕಣ್ಮರೆಯಾಗಿ ಹೋಗಿ ಪೂರ್ಣ ಜ್ಞಾನದ ಬೆಳಕು ಮೂಡಿರುವುದಾಗಿ ಮತ್ತು ತರ್ಕ ಸೂರ್ಯನು ಪ್ರಧಾನವಾಗಿರುವುದಾಗಿ ನಂಬಿರ್ತಾರೆ ಇಲ್ಲಿ. ಹಾಗಾಗಿಯೇ ಇದನ್ನು ಬೆಳಕು, ಪ್ರದೀಪ್ತಿ ಮುಂತಾದವುಗಳ ಒಂದು ಬಳಕೆ ಈ ಒಂದು ಅವಧಿಯಲ್ಲಿ ಹೆಚ್ಚಿಗೆ ಆಗುತ್ತೆ. ಹಾಗಾಗಿಯೇ ಇದನ್ನು ಡೆಕಾರ್ಟ್ನಿಂದ ಹಿಡಿದು ಕಾಂಟ್ವರೆಗಿನ ಕಾಲವನ್ನು ಬೆಳಕಿನ ಯುಗ ಅಥವಾ ಜ್ಞಾನೋದಯದ ಕಾಲ, ಪ್ರದೀಪ್ತಿ ಯುಗ ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರೆದಿರೋದು ನಾವು ಕಾಣ್ತೀವಿ. ಸೊ ಇದರ ಇನ್ನೊಂದು ಭಾವರೂಪವೇ ಪ್ರಗತಿ. ಸೊ ಕ್ರಮೇಣ ಅದರ ಉಪಯೋಗ ಹೆಚ್ಚಾಗ್ತಾ ಬರುತ್ತೆ. ಸೊ ಹಾಗಾಗಿ ಈ ಕಾಲದಲ್ಲಿ ವೈಚಾರಿಕತೆ ಹೆಚ್ಚು ಬೆಳವಣಿಗೆ ಆಗುತ್ತೆ. ಮತ್ತು ಈ ಜ್ಞಾನೋದಯದ ಇತಿಹಾಸದ ಲೇಖನ ಕಲೆಯ ಪ್ರಮುಖ ಲಕ್ಷಣಗಳು ನಾವಿಲ್ಲಿ ನೋಡಿದರೆ, ಇಲ್ಲಿ ಮೊದಲನೇದಾಗಿ ನಾವು ನೋಡುವಂಥದ್ದು ಗತಕಾಲದ ಬಗ್ಗೆ ತಿರಸ್ಕಾರ. ಅಂದರೆ ಈ ಯುಗದ ಇತಿಹಾಸ ಲೇಖನ ಕಲೆಗೆ ಅತ್ಯುತ್ತಮ ಪ್ರತಿನಿಧಿಯಾಗಿದ್ದಂಥ ವಾಲ್ಟೇರ್ ಮತ್ತು ಕಾಂಟ್ ಅವರ ತಮ್ಮ ಕೃತಿಗಳಲ್ಲಿ ಕ್ರಾಂತಿಯ ಕಾವು ಕಂಡುಬರಂದು ಖಗೋಲೆಗಳು ನಡೀತಾ ಇದ್ದರೂ ಸಹ ಇಂದಿನ ಬದುಕು ಸಂತೋಷಕರ ಅಂತ ಹೇಳ್ತಾರೆ. ಭವಿಷ್ಯ ಅತ್ಯಂತ ಸುಖಕರ ಅನ್ನೋ ಮಾತನ್ನು ಅವರು ಹೇಳುತ್ತಾರೆ. ಗತಕಾಲದ ಬಗ್ಗೆ ಅವರಿಗೆ ತಿರಸ್ಕಾರ ಇರುತ್ತೆ. ಆದರೆ ಗತಕಾಲದಲ್ಲಿದ್ದಂಥ ಒಳ್ಳೆಯ ಅಂಶಗಳನ್ನು ಅವರು ನಿರಾಕರಿಸಲಿಲ್ಲ. ಹಾಗೇ ಈ ಒಂದು ಅವಧಿಯಲ್ಲಿ ನಿಂದನಾರ್ಹವಾದುದು ಏನೂ ಇರಲಿಲ್ಲ, ಎಲ್ಲವೂ ಪ್ರಶಂಸವಾದದ್ದೇ ಅಂತಲೂ ಸಹ ಅವರು ಒಪ್ಕೊಳ್ಳಲಿಲ್ಲ. ಒಟ್ಟಲ್ಲಿ ಗತಚರಿತ್ರೆ ಪ್ರಕ್ಷುಭ್ರ ಸಾಗರದಂತೆ ಈ ಒಂದು ಅವಧಿಯಲ್ಲಿ ಕಂಡುಬರುತ್ತೆ. ಇನ್ನು ಎರಡನೇ ಪ್ರಮುಖವಾದಂಥ ಲಕ್ಷಣ ಏನಪ್ಪ ಅಂದರೆ ಅಮೂರ್ತ ವ್ಯಕ್ತಿವಾದ ಅಥವಾ ವೈಚಾರಿಕ ಭಾವನೆಯ ವಿಕಾಸ. ಇಲ್ಲಿ ಮಾನವನ ಯೋಚನೆ, ಭಾವನೆ ಹಾಗೂ ಕ್ರಿಯೆಗಳ ಇತಿಹಾಸವಾಗಿ ಪುನರಾಲೋಚನೆಗಳಿಂದ ಕೂಡಿ ಪ್ರಮಾಣವಾದ ಮಧ್ಯಕಾಲೀನ ಚರಿತ್ರೆಗೆ ಮತ್ತು ಹಳೆಯ ಸರಳ ವೃತ್ತಾಂತಗಳಿಗೆ ವಿರುದ್ಧವಾಗಿರೋದನ್ನು ನಾವೀಗ ಕಾಣ್ತೀವಿ. ಇಲ್ಲಿ
ಈ ಕಾಲದ ಇತಿಹಾಸ ಲೇಖನ ಕಲೆಯತ್ತ ನಾವು ಕಣ್ಣು ಹೊಡೆಸಿದ್ರೆ ನಮ್ಮ ಕಣ್ಣಿನ ಮುಂದೆ ಬಂದು ನಿಲ್ಲೋದು ಮೋಸ ಮಾಡುವ ಪುರೋಹಿತರು, ಪಿತೂರಿ ನಡೆಸುವಂಥ ರಾಜಸ್ಥಾನಿಕರು ಹಾಗೂ ಉತ್ತಮ ಸಂಸ್ಥೆಗಳನ್ನು ಯೋಜಿಸಿ ಕಟ್ಟಿ ಬೆಳೆಸಿದ ವಿವೇಕಿಗಳಾಗಿದ್ದಂಥ ಪ್ರಭುಗಳ ಚಿತ್ರಣವನ್ನು ನೀಡುವಂಥ ಚರಿತ್ರೆಯ ಒಂದು ಸಾಮಾನ್ಯ ರೂಪರೇಖೆಗಳು ಕಂಡುಬರುತ್ತವೆ. ಹಾಗೆಯೇ ಮೂರನೇ ಪ್ರಮುಖವಾದಂಥ ಅಂಶ ಏನಪ್ಪ ಅಂದರೆ ಬಾಹ್ಯ ಅಂಶಗಳಿಗೆ ಬದಲಾಗಿ ಆಂತರಿಕ ವಿಷಯಗಳ ನಿರೂಪಣೆಗೆ ಹೆಚ್ಚಿನ ಆದ್ಯತೆ ಬಂದಿದ್ದು, ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದು. ಯಾವುದಪ್ಪ ಇವು ಅಂತಂದು ನಾವು ನೋಡಿದರೆ ಇಲ್ಲಿ ಬಾಹ್ಯ ಅಂಶಗಳು ಅವುಗಳಿಗೆ ಬದಲಾಗಿ ಆಂತರಿಕ ಅಂಶಗಳು ಅವು ಹೆಚ್ಚಿನ ಆದ್ಯತೆಯನ್ನು ಇಲ್ಲಿ ಪಡೀತವೆ. ಅಂದರೆ ಕೇವಲ ಯುದ್ಧ, ಸಂಧಿ, ಸಂಪ್ರದಾಯ, ಸಂಸ್ಕಾರ, ಉತ್ಸವ ಇತ್ಯಾದಿ ವಿಷಯಗಳ ಕಥನಗಳನ್ನು ಒಳಗೊಂಡಿದ್ದ ಕೃತಿಗಳು ಕೆಲವು ಸಂದರ್ಭಗಳಲ್ಲಿ ಪರಾಮರ್ಶನೆಗೆ ಉಪಯುಕ್ತವಾಗಿದ್ದ ಕಾಗದ ಪತ್ರಗಳು ಅಥವಾ ಐತಿಹಾಸಿಕ ಶಬ್ದ ಭಂಡಾರಗಳು ಮಾತ್ರವಾಗಿದ್ದವು ಅನ್ನೋ ಅಂಶವನ್ನು ಸ್ವತಃ ವಾಲ್ಟೇರ್ ಹೇಳ್ತಾನೆ. ಗತಕಾಲದಲ್ಲಿದ್ದಂಥ ಜನರ ಸಮಾಜ ಹೇಗಿತ್ತು ಎಂಬುದನ್ನು ಕಂಡುಹಿಡಿಯೋದು ಮತ್ತು ಸಾಮಾಜಿಕ ವರ್ತನೆಗಳನ್ನು ಚಿತ್ರಿಸೋದು, ಮುಖ್ಯವಾಗಿರುವಂಥ ವಿಷಯಗಳನ್ನು ಮಾತ್ರ ಸಂಗ್ರಹಿಸೋದು ಮತ್ತು ಅವುಗಳನ್ನು ಸೃಷ್ಟಿಸಿದ ಮುಖ್ಯ ವಿಚಾರ ತತ್ವ ಅಥವಾ ಚೈತನ್ಯಗಳನ್ನು ವಿವರಿಸುವುದೇ ಇತಿಹಾಸದ ಕರ್ತವ್ಯವಾಗಬೇಕೇ ಹೊರತು ಬಾಹ್ಯ ದತ್ತಾಂಶಗಳಿಂದ ಅದು ಸಾಧ್ಯ ಆಗೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ. ಹಾಗೆಯೇ ಈ ಒಂದು ಯುಗದ ಇತಿಹಾಸ ಲೇಖನ ಕಲೆಯ ನಾಲ್ಕನೇ ಪ್ರಮುಖವಾದಂಥ ಲಕ್ಷಣ ಏನಪ್ಪ ಅಂದರೆ ದೇಶ ಹಾಗೂ ಕಾಲದ ದೃಷ್ಟಿಯಿಂದ ಇತಿಹಾಸದ ಕ್ಷೇತ್ರ ಹೆಚ್ಚು ವ್ಯಾಪಕ ಆಗುತ್ತೆ. ಅಂದರೆ ಇಲ್ಲಿ ಹೇಗಾಗುತ್ತಪ್ಪ ಅಂತಂದರೆ ಸಮಾನತೆ, ಭಾತೃತ್ವ, ವ್ಯಕ್ತಿ ಸ್ವಾತಂತ್ರ್ಯ ಇವೆಲ್ಲನೂ ಪ್ರತಿಪಾದಿಸ್ತಾರೆ. ಇದರ ಜೊತೆಗೆ ಕ್ರೈಸ್ತರ ಜೊತೆಗೆ ಮುಸ್ಲಿಂ, ಹಿಂದೂ, ಬೌದ್ಧ ದೇಶಗಳ ಜನಜೀವನ ಕೂಡ ವಿಶ್ವ ಇತಿಹಾಸ ರಚನೆಯಲ್ಲಿ ಇಲ್ಲಿ ಪ್ರಾಮುಖ್ಯತೆಗೆ ಬರುತ್ತೆ. ಅಂದರೆ ಮೊದಲು ಅವಕ್ಕೆ ಅವಕಾಶವೇ ಇರಲಿಲ್ಲ, ಹಾಗಾಗಿ ವ್ಯಾಪ್ತಿ ಜಾಸ್ತಿ ಆಗುತ್ತೆ, ಇತಿಹಾಸದ ವ್ಯಾಪ್ತಿ ಜಾಸ್ತಿ ಆಗೋದನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಅಂದರೆ ಇಲ್ಲಿ ಬೇರೆ ಬೇರೆ ಇತಿಹಾಸಗಳು ಸಹ ಪ್ರಾಮುಖ್ಯತೆಗೆ ಬರ್ತವೆ. ಇವು ಈಗ ನಮ್ಮ ಯುಗದ ಇತಿಹಾಸದ ಲೇಖನ ಕಲೆಯ ಪ್ರಮುಖ ಲಕ್ಷಣಗಳಾಗಿರೋದನ್ನ ಕಾಣ್ತೀವಿ. ಇನ್ನು ಈ ಜ್ಞಾನೋದಯುಗದ ಪ್ರಮುಖ ಇತಿಹಾಸಕಾರರ ಬಗ್ಗೆ ನಾವು ನೋಡಿದರೆ ಇಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಇತಿಹಾಸಕಾರರು ಡೇವಿಡ್ ಹ್ಯೂಮ್, ವಾಲ್ಟೇರ್ ಮತ್ತು ಎಡ್ವರ್ಡ್ ಗಿಬ್ಬನ್. ಈ ಮೂವರು ಇತಿಹಾಸಕಾರರು ಜ್ಞಾನೋದಯುಗದ ಅತ್ಯಂತ ಪ್ರಮುಖವಾದಂಥ ಇತಿಹಾಸಕಾರರಾಗಿದ್ದರು. ಇವರು ಧರ್ಮದ ವಿರೋಧಿಗಳಾದ ಒಂದು ಮಾನವನ ಜೀವನ ಮತ್ತು ಚಿಂತನದ ಪ್ರತಿಯೊಂದು ವಿಭಾಗವನ್ನು ಲೌಕಿಕವಾಗಿ ಪರಿವರ್ತಿಸಲು ಪ್ರಯತ್ನಿಸಿದರು. ಧರ್ಮದ ವಿರೋಧಿಗಳಾಗಿದ್ದರು ಇವರು. ಸೊ ಇವರು ಮಾನವನ ಜೀವನ ಮತ್ತು ಚಿಂತನದ ಪ್ರತಿಯೊಂದು ವಿಭಾಗವನ್ನು ಸಹ ಲೌಕಿಕವಾಗಿ ಅದನ್ನು ಪರಿವರ್ತಿಸುವಂಥ ಪ್ರಯತ್ನವನ್ನು ಈ ಮೂವರು ಇತಿಹಾಸಕಾರರು ಅಥವಾ ಜ್ಞಾನೋದಯದ ಇತಿಹಾಸಕಾರರು ಮಾಡಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ಅವರ ಪ್ರಕಾರ ಇತಿಹಾಸ ಕೇವಲ ಕಥನ ಆಗಿಲ್ಲದಲೇ ಮಾನವನ ವಿಶಿಷ್ಟ ಕಾರ್ಯಚಟುವಟಿಕೆಗಳನ್ನು ಅರಿತುಕೊಳ್ಳುವಂಥ ವ್ಯವಸ್ಥಿತ ಒಂದು ಕ್ರಮವಾಗಿದ್ದು ನಾವು ಕಾಣ್ತೀವಿ. ಈ ದೃಷ್ಟಿಯಿಂದ ಅವರು ಆಧುನಿಕ ಇತಿಹಾಸ ಚಿಂತನದ ಸ್ಥಾಪಕರಂತೆ ಇವರು ಕಂಡುಬರುತ್ತಾರೆ. ಇವರು ಇತಿಹಾಸದ ವಿಚಾರಣೆಗೆ ಒಳಪಡಿಸಬೇಕಾದಂಥ ವಿಷಯಗಳಲ್ಲಿ ನಡತೆಗಳು, ಸಂಪ್ರದಾಯಗಳು, ನಂಬಿಕೆಗಳು, ವಿಧಿಗಳು ಅಥವಾ ಕಟ್ಟಲೆಗಳು, ವಿಜ್ಞಾನ, ದರ್ಶನ, ಕಲೆ, ತಂತ್ರಜ್ಞಾನ, ವ್ಯಾಪಾರ, ಕೈಗಾರಿಕೆ, ಯುದ್ಧ, ಸೊ ಎಲ್ಲ ಇಂತಹ ಹಲವಾರು ಕಾರ್ಯಚಟುವಟಿಕೆಗಳು ಸೇರಿರೋದು ನಾವಿಲ್ಲಿ ಕಾಣ್ತೀವಿ. ನಾಗರಿಕತೆಗಳ ಕ್ರಮಾನುಗತಿಯನ್ನು ಚಿತ್ರಿಸುವಂಥ ಹಾಗೂ ಪ್ರಾಚೀನ ಇತಿಹಾಸವನ್ನು ತಿಳಿಯುವಂಥ ಹೊಸ ವಿಧಾನ ಕಲ್ಪನೆ ಈ ಒಂದು ಅವಧಿಯಲ್ಲಿ ಬೆಳಕಿಗೆ ಬರುತ್ತೆ. ಈಗ ಅವರಲ್ಲಿ ಪ್ರಮುಖರಾದಂಥ ಡೇವಿಡ್ ಹ್ಯೂಮರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಈ ಡೇವಿಡ್ ಹ್ಯೂಮು ಇವರು
ಇಂಗ್ಲೆಂಡಿನ ಅಥವಾ ಬ್ರಿಟನ್ನ ಒಬ್ಬ ಪ್ರಮುಖ ಇತಿಹಾಸಕಾರ 1700 ಕ್ರಿಸ್ತಶಕ 1711 ರಿಂದ 1776 ಅವಧಿಯಲ್ಲಿ ಜೀವಿಸಿದಂಥ ಒಬ್ಬ ಇತಿಹಾಸಕಾರ, ಬ್ರಿಟಿಷ್ ಇತಿಹಾಸಕಾರ. ಇವನಿಗೆ ಮೊದಲಿನಿಂದಲೂ ಒಂದು ರೀತಿ ತತ್ವಶಾಸ್ತ್ರದಲ್ಲಿ ಆಸಕ್ತಿಯನ್ನು ಹೊಂದಿದಂಥವನು. ತನ್ನ 28ನೇ ವಯಸ್ಸಿನಲ್ಲಿಯೇ ದ ಟ್ರಿಯಟೀಸ್ ಆನ್ ಹ್ಯೂಮನ್ ನೇಚರ್ ಎನ್ನುವ ತತ್ವಶಾಸ್ತ್ರೀಯ ಕೃತಿಯನ್ನು ಅವನು ರಚಿಸಿರ್ತಾನೆ. ಈ ರೀತಿ ತತ್ವಶಾಸ್ತ್ರದ ಬಗ್ಗೆ ಒಲಿವಿದ್ದಂಥವನು ನಂತರದ ದಿನಗಳಲ್ಲಿ ಡೇವಿಡ್ ಹ್ಯೂಮ್ ಇತಿಹಾಸ ಲೇಖನ ಕಲೆಯ ಕಡೆಗೆ ಅಥವಾ ಇತಿಹಾಸದ ಕಡೆಗೆ ಒಲವನ್ನು ತೋರಿಸ್ತಾನೆ. ತನ್ನ 35ನೇ ವಯಸ್ಸಿನ ವೇಳೆಗೆ ಅವನು ಇತಿಹಾಸದ ಕಡೆಗೆ ಒಲವು ತೋರಿಸ್ಬಿಟ್ಟು ಇತಿಹಾಸದ ಕೃತಿಗಳನ್ನು ರಚನೆ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಸೊ ಇವನು ಪ್ರಾಚೀನ ಘಟನೆಗಳನ್ನು ಅರಿಯಲು ಮತ್ತು ಅರ್ಥೈಸಲು ಹೊಸ ಬೌದ್ಧಿಕ ಸಾಧನೋಪಾಯಗಳನ್ನು ಇವನು ಬಳಸ್ತಾನೆ, ಉಪಯೋಗಿಸ್ತಾನೆ. ಸೊ ಮಾನವನನ್ನು ಅರಿಯಲು ವೈಜ್ಞಾನಿಕ ಮಾಧ್ಯಮವನ್ನು ಉಪಯೋಗಿಸಲು ಇವನು ನಿರ್ಧಾರ ಮಾಡಿರ್ತಾನೆ. ಇವನು ಅತ್ಯಂತ ಪ್ರಮುಖವಾದಂಥ ಕೃತಿ ಯಾವುದಪ್ಪ ಅಂದರೆ ದ ಹಿಸ್ಟ್ರಿ ಆಫ್ ಇಂಗ್ಲೆಂಡ್. ಇವನ ನಂತರ ಪ್ರಮುಖವಾದಂಥ ಜ್ಞಾನೋದಯುಗದ ಇತಿಹಾಸಕಾರ ಅಂದರೆ ವಾಲ್ಟೇರ್. ಈ ವಾಲ್ಟೇರು ಒಬ್ಬ ಸುಪ್ರಸಿದ್ಧ ತತ್ವಜ್ಞಾನಿ, ಕವಿ ಮತ್ತು ಈ ಜ್ಞಾನೋದಯ ಇತಿಹಾಸ ಪಂಥದ ಒಬ್ಬ ಮುಖ್ಯ ಬರಹಗಾರ. ಈ ಪಂಥದ ಅತ್ಯುತ್ತಮ ಹಾಗೂ ಹೆಚ್ಚು ವೈಲಕ್ಷಣ್ಯದ ನಿರೂಪಕನಾಗಿ ವಾಲ್ಟೇರ್ ಕಂಡುಬರುತ್ತಾನೆ. ವಾಲ್ಟೇರ್ ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅವನೊಬ್ಬ ಕವಿಯಾಗಿರ್ತಾನೆ, ಅವನೊಬ್ಬ ರಾಜಕೀಯ ಚಿಂತಕ, ಇತಿಹಾಸಕಾರ ಹಾಗೂ ದಾರ್ಶನಿಕ. ಫ್ರಾನ್ಸಿನ ಮಹಾಕ್ರಾಂತಿಯ ತತ್ವಜ್ಞಾನಿಗಳಲ್ಲಿ ಇವನು ಸಹ ಒಬ್ಬನಾಗಿರ್ತಾನೆ. ವಾಸ್ ಎ ಮ್ಯಾನ್ ಆಫ್ ಡಿಫ್ರೆಂಟ್ ಡೈಮೆನ್ಷನ್ಸ್, ವಾಸ್ ಎ ಪೊಯೆಟ್, ವಾಸ್ ಎ ಸ್ಟೇಟ್ಸ್ ಮ್ಯಾನ್, ವಾಸ್ ಎನ್ ಹಿಸ್ಟೋರಿಯನ್, ಅಂಡ್ ವಾಸ್ ಎ ಫಿಲಾಸಫರ್. ಹೀಗೆ 10 ಹಲವು ಮುಖಗಳ ವ್ಯಕ್ತಿತ್ವವನ್ನು ಹೊಂದಿದಂಥವನು ವಾಲ್ಟೇರ್. ಇವನು ತನ್ನ ವಿಮರ್ಶಾತ್ಮಕ ಸಾಮರ್ಥ್ಯ, ಮನೋಭೇದಕ ಬುದ್ಧಿಚಾತುರ್ಯ ಹಾಗೂ ಸಮೃದ್ಧ ಬರವಣಿಗೆಗೆ ಹೆಸರಾದಂಥವನು ಈ ವಾಲ್ಟೇರ್. ಅಂದರೆ ಹಲವಾರು ವೈಚಾರಿಕ ಕೃತಿಗಳನ್ನು ಅವನು ರಚಿಸ್ತಾನೆ. ಇವನು ಫ್ರಾನ್ಸಿನ ಕುಲೀನರು ಅಥವಾ ಶ್ರೀಮಂತರು ಅಂತ ನಾವೇನು ಕರಿತೀವಿ, ಸೊ ಅವರು ಮತ್ತು ಅಧಿಕಾರಿ ವರ್ಗದವರ ತೀವ್ರ ವಿಮರ್ಶಕನಾಗಿರ್ತಾನೆ. ಅಂದರೆ ನಿರಂಕುಶ ಆಧಿಪತ್ಯ ಹಾಗೂ ಪ್ರಜಾಪೀಠನೆಗಳನ್ನು ವಿರೋಧಿಸಿ ಜನರ ಹತ್ಯೆಗಳನ್ನು ಇವನು ಖಂಡಿಸ್ತಾನೆ. ಅದನ್ನು ನೋಡಿ ದಿಗ್ಭ್ರಾಂತ ಆಗಿರ್ತಾನೆ. ಯಾಕೆಂದರೆ ಆ ಒಂದು ಅವಧಿಯಲ್ಲಿ ಫ್ರಾನ್ಸಿನಲ್ಲಿ ನಿರಂಕುಶ ಅಧಿಕಾರ ಇರುತ್ತೆ, ದೊರೆಗಳು ಪ್ರಜಾಪೀಡಕರಾಗಿರುತ್ತಾರೆ. ಅವನು ತನ್ನ ಬರಹಗಳಲ್ಲಿ ನಿರಂಕುಶಾಧಿಪತ್ಯದ ಬಗ್ಗೆ ಮತ್ತು ಅದು ನಡೆಸಿದಂಥ ಘೋರ ಕೃತ್ಯಗಳ ಬಗ್ಗೆ ಅವನು ಖಂಡಿಸಿ ಬರೀತಾರೆ. ಈ ಖಂಡಿಸಿ ಬರೆದಿದ್ದಕ್ಕಾಗಿ ಅವನಿಗೆ ಸೆರೆಮನೆ ವಾಸವನ್ನು ಹಾಕ್ತಾರೆ, ಅಂದರೆ ಸೆರೆಮನೆಗೂ ಸಹ ಕಳಿಸ್ತಾರೆ. 3 ವರ್ಷಗಳ ಕಾಲ ಅವನು ಬ್ಯಾಸ್ಟಿಲ್ ಸೆರೆವಾಸವನ್ನು ಅನುಭವಿಸಿದ ನಂತರ ಅವನು 3 ವರ್ಷಗಳ ಕಾಲ ಅವನನ್ನು ಇಂಗ್ಲೆಂಡಿಗೆ ಗಡಿಪಾರನ್ನು ಸಹ ಮಾಡಿರ್ತಾರೆ. ಹೀಗೆ ಬಹಳ ಕಷ್ಟವನ್ನು ಅನುಭವಿಸಿದಂಥ ವಾಲ್ಟೇರ್ ಹಲವಾರು ಉತ್ಕೃಷ್ಟ ಕೃತಿಗಳನ್ನ ಬರೆದಿದ್ದಾನೆ. ಯಾವಪ್ಪ ಅಂತಂದರೆ ಫಿಲಾಸಾಫಿಕಲ್ ಡಿಕ್ಷನರಿ, ಯುಟೋಪಿಯಾ ಆಫ್ ಎಲ್ ಡೊರಾಡೋ, ದಿ ಎಸ್ ಐ, ದಿ ಏಜ್ ಆಫ್ ಲೂಯಿ 14, ಚಾರ್ಲ್ಸ್ 12, ಹಿಸ್ಟ್ರಿ ಆಫ್ ರಷ್ಯಾ ಅಂಡರ್ ಪೀಟರ್ ದಿ ಗ್ರೇಟ್, ಇವೆಲ್ಲೂ ಅವನು ಬರೆದಂಥ ಪ್ರಮುಖ ಕೃತಿಗಳು, ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಕೃತಿಗಳು. ಅದರಲ್ಲಿ ಫಿಲಾಸಿಕಲ್ ಡಿಕ್ಷನರಿ, ಇದು ಈ ಜಗತ್ತು ಪ್ರಕೃತಿಯ ನಿಯಮಗಳಿಗೆ ಬದ್ಧವಾಗಿರುತ್ತಾ ಎಂಬುವಂಥ ಸಿದ್ಧಾಂತವನ್ನು ರೂಪಿಸಿ ಅನುಭವ ಹಾಗೂ ವಿವೇಚನೆಗಳು ಮಾನವರಿಗೆ ಇರುವ ಅವಲಂಬಿತವಾದಂಥ ಮಾರ್ಗದರ್ಶಿಗಳಂತಂದು ಈ ಒಂದು ಕೃತಿಯಲ್ಲಿ ಅವನು ತಿಳಿಸಿದ್ದಾನೆ. ಇನ್ನು ಇವನು ಇನ್ನೊಂದು ಕುಂಕೋದಂಥ ಕೃತಿ ಯುಟೋಪಿಯಾ ಆಫ್ ಎಲ್ ಡೊರಾಡೋ. ಸೊ ಅದರಲ್ಲಿ ಅವನು ದಕ್ಷಿಣ ಅಮೆರಿಕಾದ ಒಂದು ಪ್ರದೇಶದಲ್ಲಿ ಗುರುತಿಸಿಬಿಟ್ಟು ಅಲ್ಲಿಯ ಜನರು ವಿವೇಚನೆಯ ಅನುಜ್ಞೆಗಳಿಗೆ ಅನುಗುಣವಾಗಿ ದೇವರನ್ನು ಪೂಜಿಸ್ತಾರೆ, ಅವರ ಸಮಸ್ಯೆಗಳನ್ನು ವಿಜ್ಞಾನ ಮತ್ತು ತರ್ಕದಿಂದ ಬಗೆಹರಿಸ್ಕೊಳ್ತಾರೆ ಮತ್ತು ಅವರು ಸ್ವಾತಂತ್ರ್ಯ ಮತ್ತು ಶಾಂತಿಯನ್ನು ಅನುಭವಿಸ್ತಿದ್ದಾರೆ. ಆ ಪ್ರದೇಶದಲ್ಲಿ ಸನ್ಯಾಸಿಗಳೇ ಇಲ್ಲ, ಯಾವುದೇ
ಮಕದಮ್ಮೆಗಳಿಲ್ಲ, ಯಾವುದೇ ಕಾರಾಗೃಹಗಳಿಲ್ಲ ಎನ್ನುವ ಮಾತನ್ನು ಅನ್ನೋದನ್ನು ಒಂದು ಕೃತಿಯಲ್ಲಿ ತಿಳಿಸಿದ್ದೇನೆ. ಯುಟೋಪಿಯಾ ಆಫ್ ಎಲ್ ಡೊರಾಡೋ ಎನ್ನುವಂಥ ಒಂದು ಕೃತಿಯಲ್ಲಿ. ಇನ್ನು ಅವನ ಇನ್ನೊಂದು ಶ್ರೇಷ್ಠವಾದಂಥ ಕೃತಿ ದಿ ಎಸ್ ಐ, ಜಗತ್ತಿನ ಇತಿಹಾಸ ರೂಪರೇಖೆಯನ್ನು ಒಳಗೊಂಡಿದ್ದು ಮಾನವ ಚಟುವಟಿಕೆಗಳ ಎಲ್ಲ ಮುಖಗಳನ್ನು, ಅಂದರೆ ಅದು ಕಲೆ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ದೈನಂದಿನ ಜೀವನ, ತಂತ್ರಜ್ಞಾನ ಎಲ್ಲವನ್ನು ಚಿತ್ರಿಸಿರೋದು ನಾವು ಕಾಣ್ತೀವಿ. ಇದೇ ಕೃತಿಯಲ್ಲಿ ಅವನು ಅರಬ್ಬರು, ಭಾರತೀಯರು ಮತ್ತು ಚೀನಿಯರನ್ನು ಕುರಿತು ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗೆ ಅವನು ಹೇಳ್ತಾನೆ, 15ನೇ ಶತಮಾನದ ಪೂರ್ವದ ಇತಿಹಾಸದ ಬಗ್ಗೆ ಖಚಿತವಾಗಿ ತಿಳಿದುಕೊಳ್ಳೋದು ಸಾಧ್ಯವಿಲ್ಲ ಅಂತಂದ್ಬಿಟ್ಟು ಬಹಿರಂಗವಾಗಿ ಅವನು ಪ್ರಕಟಿಸ್ತಾನೆ. ಹಾಗೆಯೇ ಪ್ರಾಚೀನ ಕಾಲದ ಇತಿಹಾಸದ ಬಗ್ಗೆ ಒಂದು ಹೊಸ ಭಾವ ಅವನಿಂದ ವ್ಯಕ್ತ ಆಗಿದ್ದನ್ನು ಸಹ ನಾವು ಕಾಣ್ತೀವಿ. ಹೀಗೆ ಈ ಹ್ಯೂಮು, ವಾಲ್ಟೇರು ಮತ್ತು ಗಿಬ್ಬನ್ ಇವರೆಲ್ಲರೂ ಈ ಜ್ಞಾನೋದಯದ ಪ್ರಮುಖವಾದಂಥ ಒಂದು ಇತಿಹಾಸಕಾರರು. ಈಗ ನಾವು ಈ ಒಂದು ಅವಧಿಯಲ್ಲಿ ನಾವು ಜ್ಞಾನೋದಯ ಯುಗದ ಇತಿಹಾಸ ಲೇಖನ ಕಲೆ ಯಾವ ರೀತಿ ಬೆಳೆದು ಬಂತು, ಅದರ ಪ್ರಮುಖ ಲಕ್ಷಣಗಳು ಏನು, ಮತ್ತು ಅದರ ಇಬ್ಬರು ಪ್ರಮುಖ ಇತಿಹಾಸಕಾರರಾದಂಥ ಹ್ಯೂಮ್ ಮತ್ತು ವಾಲ್ಟೇರ್ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಿದ್ವಿ. ನಮ್ಮ ಮುಂದಿನ ತರಗತಿಯಲ್ಲಿ ನಾವು ಈ ಜ್ಞಾನೋದಯ ಯುಗದ ಇತಿಹಾಸ ಲೇಖನ ಕಲೆಯ ಪ್ರಖ್ಯಾತನಾದಂಥ ಇತಿಹಾಸಕಾರನಾದಂಥ ಗಿಬ್ಬನ್ನರ ಬಗ್ಗೆ, ಎಡ್ವರ್ಡ್ ಗಿಬ್ಬನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎಲ್ರಿಗೂ ಧನ್ಯವಾದಗಳು.